ಕಾಲೇಜು ವಿದ್ಯಾರ್ಥಿಗಳಲ್ಲಿ ಭಿನ್ನ ಭಿನ್ನವಾದ ಪ್ರತಿಭೆಗಳು ಇರುತ್ತವೆ ಆ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಸೂಕ್ತ ರೀತಿಯ ವೇದಿಕೆಗಳು ಸಿಗದೇ ಹೋದ್ರೆ ಕೆಲವೊಮ್ಮೆ ಪ್ರತಿಭೆಗಳು ಮುಖ್ಯ ವಾಹಿನಿಗೆ ಬಾರದೆ ಹೋಗುತ್ತವೆ ಇಂಥ ಸಂದರ್ಭದಲ್ಲಿ ಬೆಂಗಳೂರಿನ ಯಲಹಂಕದ ಆವಲಹಳ್ಳಿ ಸಮೀಪದ ಬಿಎಂಎಸ್ಐಟಿ ಕಾಲೇಜಿನಲ್ಲಿ ವಿವಿಧ ವಿಭಾಗದ ವಿದ್ಯಾರ್ಥಿಗಳಿಗೆ ಓಪನ್ ಡೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಬಿಎಂಎಸ್ಐಟಿ ಕಾಲೇಜಿನ ವಿದ್ಯಾರ್ಥಿಗಳು ಸಿದ್ಧ ಮಾಡಿರೋ ಹೊಸ ಆವಿಷ್ಕಾರಗಳನ್ನು ವೀಕ್ಷಣೆ ಮಾಡಲು ಬಂದಿದ್ದರು ಬಿಎಂಎಸ್ಐಟಿ ಕಾಲೇಜಿನ ವಿದ್ಯಾರ್ಥಿಗಳು ರೈತರ ಸಮಸ್ಯೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಸೇರಿ ವಿವಿಧ ಸಮಸ್ಯೆಗಳಿಗೆ ಹೊಸ ರೀತಿಯ ಆವಿಷ್ಕಾರಗಳೊಂದಿಗೆ ಪರಿಹಾರಗಳನ್ನು ತಿಳಿಸಿದರು ಇನ್ನು ಕಳೆದ 2 ವರ್ಷಗಳಿಂದ ಕರೋನಾ ಕಾರಣದಿಂದ ಆನ್ಲೈನ್ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಈ ಬಾರಿ ಆಫ್ಲೈನ್ ಓಪನ್ ಡೇ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಭಾಗವಹಿಸಿದರು ವಿದ್ಯಾರ್ಥಿಗಳು ತಮ್ಮದೇ ಬಿಸಿನೆಸ್ ಪ್ರಾರಂಭ ಮಾಡಲು ಅನುಕೂಲ ಆಗುತ್ತದೆ ಜೊತೆಗೆ ದೇಶದ ಪ್ರಗತಿಗೂ ಸಹ ಉಪಯೋಗ ಆಗುತ್ತದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಮೋಹನ್ ಬಾಬುರವರು ತಿಳಿಸಿದ್ದಾರೆ ಕಾಲೇಜಲ್ಲಿ ಪಿಬಿಎಲ್ ಅಂತ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅನ್ನೋ ಒಂದು ಓಪನ್ ಡೇ ಇರೋದು ನಮಗೆ ಇಲ್ಲಿ ಎಲ್ಲರೂ ಮಾಡಿರೋ ಒಂದು ಪ್ರಾಜೆಕ್ಟ್ನ ಅದರ ಒಂದು ಓಪನ್ ಡೇಯಲ್ಲಿ ಸಿನಾಪ್ಸಿಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ತಮ್ಮ ಮಾಡೆಲ್ ಅವ್ರ ಮಾಡೆಲ್ಲು ಅವ್ರ ಪ್ರಿನ್ಸಿ ಅದು ಯಾವ ಪ್ರಿನ್ಸಿಪಲ್ ಮೇಲೆ ನಡೆಯುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ವಿತ್ ಮಾಡೆಲ್ ಒಂದು ರೆಪ್ರೆಸೆಂಟೇಷನನ್ನು ತೋರಿಸ್ತಾರೆ ಇಲ್ಲಿ ನಾವು ಮಾಡಿರೋ ಮಾಡೆಲ್ ಬಂದು ವೇಪ್ ಅಂತ ಅದು ಮೀನಿಂಗು ವ್ಯಾಕ್ಯೂಮ್ ಆ್ಯಕ್ಚುಯೇಟೆಡ್ ಪಾಪ್ ಇಂಜಿನ್ ಅಂತ ನೀರಲ್ಲೇ ನಡೆಯುವಂತಹ ಬೋಟು ಇವಾಗ ನಾವು ಬೇರೆ ಗಾಡಿಗೆ ಪೆಟ್ರೋಲ್ ಹಾಕ್ತೀವಿ ಮತ್ತು ಡೀಸೆಲ್ ಹಾಕ್ತೀವಿ ಇದು ನಾವು ಮಾಡಿರೋ ಬೋಟು ನೀರನ್ನೇ ಫ್ಯೂಲ್ ಆಗಿ ತಗೊಂಡು ನೀರಿಂದನೇ ನಡೆಯುತ್ತದೆ ಬಿಎಂಎಸ್ ಯಾವುದೇ ಒಂದು ಇಂಜಿನಿಯರಿಂಗ್ ಯೋಜನೆ ಅಥವಾ ಒಂದು ಪ್ರಾಜೆಕ್ಟ್ ಅಂತ ಅಂದರೆ ಅಥವಾ ಯಾವುದೇ ಇಂಜಿನಿಯರಿಂಗ್ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಅದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ತಗೋಬೇಕಾಗ್ತದೆ ನಾವು ಆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ನ ಕೆಲಸಕ್ಕೋಸ್ಕರ ಹುಡುಗರಿಗೆ ಈ ರೀತಿಯ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ ನೋಡಿ ಯಾವುದಾದ್ರು ಒಂದು ಸಮಸ್ಯೆ ಸಾಲ್ವ್ ಮಾಡಬೇಕಾದ್ರೆ ಇಂಜಿನಿಯರಿಂಗ್ ಸಮಸ್ಯೆ ಸಾಲ್ವ್ ಮಾಡಬೇಕಾದ್ರೆ ಆ ವಿದ್ಯಾರ್ಥಿಗಳಲ್ಲಿ ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತಹ ಜ್ಞಾನ ಅಂದರೆ ಪ್ರೊಫೆಷನಲ್ ಜ್ಞಾನ ಇರಬೇಕು ಕೌಶಲ್ಯ ಇರಬೇಕು ಹಾಗೆ ಅದಕ್ಕೆ ಬೇಕಾದಂಥ ಒಂದು ಮನೋಭಾವನೆ ಇರಬೇಕು ಮನೋಧರ್ಮ ಇರಬೇಕಾಗ್ತದೆ ಆದರೆ ನಮ್ಮ ಇವತ್ತಿನ ಎಜುಕೇಷನ್ ಸಿಸ್ಟಮ್ನಲ್ಲಿ ನಾವು ನೋಡೋದು ಹೆಚ್ಚಿನ ಅಂಶ ಜ್ಞಾನಕ್ಕೆ ಒತ್ತು ಕೊಡ್ತಾ ಇದ್ದೇವೆ ಹೊರತು ಅವರ ಕೌಶಲ್ಯ ಮತ್ತು ಅವರ ಒಂದು ಮನೋಧರ್ಮನ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಅವರ ಒಂದು ಆತ್ಮವಿಶ್ವಾಸ ಇಂಪ್ರೂವ್ ಮಾಡೋದಕ್ಕೆ ನಾವು ಸಾಕಷ್ಟು ಕೆಲಸಗಳನ್ನು ನಮ್ಮ ಪ್ರಾಜೆಕ್ಟ್ ಬಂದು ಪ್ಲಾಂಟ್ ಡಿಸೀಸ್ ಡಿಟೆಕ್ಷನ್ ಅಂದರೆ ಇವಾಗ ಎಲ್ಲರೂ ಕ್ರಾಪ್ ಎಲ್ಲ ಬೆಳಿತೀವಿ ಅದರಲ್ಲಿ ಒಂದಿಷ್ಟು ಕಾಯಿಲೆ ಆಗುತ್ತೆ ಬೇರೆ ಫಂಗಸಿಂದ ಇರ್ಬೋದು ಅಥವಾ ಪೆಸ್ಟಿಂದ ಇರ್ಬೋದು ಅದಕ್ಕೆ ಅದನ್ನು ತಡಿಬೇಕು ಜನಸಂಖ್ಯೆ ಹೆಚ್ಚಾಗ್ತಿದೆ ಸೊ ಊಟ ಮತ್ತು ಕ್ರಾಪ್ಸ್ ಎಲ್ಲ ನಮಗೆ ಜಾಸ್ತಿ ಇವಾಗ ಬೇಕಾಗುತ್ತೆ ಸೊ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು ಅಂದರೆ ನಮಗೆ ಲಾಸ್ ಏನಾಗ್ತದೆ ಅದನ್ನು ಡಿಕ್ರೀಸ್ ಮಾಡಬೇಕು ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಕಾಸ್ಟ್ ರೆಡ್ಯೂಸ್ ಮಾಡೋಕ್ಕೋಸ್ಕರ ನಾವು ಸಾಫ್ಟ್ವೇರ್ ರೆಡಿ ಮಾಡಿದ್ದೀವಿ ಆ ಸಾಫ್ಟ್ವೇರಲ್ಲಿ ಕ್ರಾಪ್ ಏನಿದೆ ಅದರದ್ದು ಲೀಫ್ ಡಿಸೀಸ್ ಏನಾಗಿದೆ ಅದನ್ನು ಫೀಡ್ ಮಾಡಿದಾಗ ಇಟ್ ವಾಸ್ ಐಡೆಂಟಿಫೈ ಏನು ಡಿಸೀಸ್ ಆಗಿದೆ ಅಂತ ಅದರಿಂದ ಫಾರ್ಮರ್ಸಿಗೆ ಹೆಲ್ಪ್ ಆಗುತ್ತೆ ಅವರಿಗೆ ಬೇಗ ಗೊತ್ತಾಗುತ್ತೆ ಏನು ರೋಗ ಆಗಿದೆ ಅಂತ ಅವಾಗ ಬೇರೆ ಬೇರೆ ಪ್ಲಾಂಟ್ಸಿಗೆ ಸ್ಪ್ರೆಡ್ ಆಗೋದ್ರಿಂದ ತಡಿಬೋದು